ನಮಸ್ಕಾರ ವೀಕ್ಷಕರೇ, ನಿಮ್ಗೆಲ್ಲರಿಗೂ ರುಚಿ ಅಭಿರುಚಿ ತಾರೆಗಳ ಸಮರಸ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಬೆಳ್ಳಿತೆರೆ ಹಾಗೆ ಕಿರುತೆರೆಯಲ್ಲಿ ಹೆಸರುವಾಸಿಯಾಗಿರುವಂತಹ ಪಾಂಡು ಅಂತಾನೆ ಜನಪ್ರಿಯ ಆಗಿರುವಂತಹ ಚಿದಾನಂದ್ ಹಾಗೆ ಕವಿತಾ ಚಿದಾನಂದ್ ಅವರು, ಅವರನ್ನ ನಮ್ಮ ಅಡುಗೆ ಮನೆಗೆ ಬರ್ಮಾಡ್ಕೋಣ. ಬನ್ನಿ ಸರ್. ನಮಸ್ತೆ. ನಮಸ್ತೆ. ನಮಸ್ಕಾರ. ಹೇಗೆ ಅನಿಸ್ತಾ ಇದೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು? ವಾಸನೆ ಬರ್ತಾ ಇದೆ. ಚೆನ್ನಾಗಿದೆ ಅಡಿಗೆ ಕಾರ್ಯಕ್ರಮ. ಹಾಗಿದ್ರೆ ಕವಿತಾ ಅವರೇ, ನಿಮ್ಮ ಸಾಫ್ಟ್ ನೇಚರ್ ನಮ್ಗೆ ತುಂಬಾ ಇಷ್ಟ ಆಗೋಯ್ತು. ನೀವು ಕೂತ್ಕೊಳ್ಳಿ, ಅವ್ರ ಅಡ್ಗೆ ಮಾಡಿ ಬನ್ನಿ. ಶುರು ಮಾಡಕ್ ಹೇಳದ? ಓಕೆ. ಚಿದಾನಂದ್ ಅವರೇ, ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಅಡ್ಗೆ ಮಾಡಕ್ ರೆಡಿ ಆಗಿದ್ದೀರಾ. ಸೊ ಫಸ್ಟ್ ರೆಸಿಪಿ ಏನ್ ಮಾಡ್ತಿದ್ದೀರಾ? ಬೇಸನ್ ಕಟ್ಲೆಟ್ ಅಂತ. ಇದಕ್ಕೆ ಬೇಕಾಗುವಂತಹ ಸಾಮಗ್ರಿಗಳು ಕಡಲೆ ಹಿಟ್ಟು, ಈರುಳ್ಳಿ, ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಓಂಕಾಳು, ಉಪ್ಪು, ಸ್ವಲ್ಪ ಸೋಡಾ, ಎಣ್ಣೆ ಬೇಕೇ ಬೇಕು. ಸೊ ಈಗ ಮಾಡಿ ತೋರಿಸ್ತೀರಾ? ಕಡಲೆ ಹಿಟ್ಟೇ ಮೇನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ತಗೋಬೇಕು. ಹೌದು 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 ಹೌದು. ಈರುಳ್ಳಿ, ಆಮೇಲೆ ಮೆಣಸಿನಕಾಯಿ. ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ, ಆಮೇಲೆ ಓಂಕಾಳು, ಉಪ್ಪು, ಸೋಡಾ ಪುಡಿ. ನಾ ಹಾಕ್ತಾ ಇರಲ್ಲ. ಓಕೆ. ಇದು ಕೈನಲ್ಲಿ ಕಲಸ್ಕೊಂಡ್ರೆ ಚೆನ್ನಾಗೆ, ಯಾಕಂದ್ರೆ ಗಂಟು ಬರೋದಿಲ್ಲ. ಹೌದು. ಸ್ವಲ್ಪ ಸ್ವಲ್ಪ ಸಾಕು ಸಾಕು ಸರ್. ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಇದು, ಯಾಕಂದ್ರೆ ಇದು ನಾವು ಬಾಣಲಿಗೆ ಹಾಕಿ ತಟ್ಟಿದಾಗ ಇಳಿಬಾರದು, ಹಾಗೆ ಕೂತಿರ್ಬೇಕು. ಓಕೆ. ಸ್ಲೈಡ್ ಆಗ್ತದೆ. ಹೌದು ಹೌದು. ಇದಕ್ಕೆ ಸಾಕು ಅನ್ಸುತ್ತಲ್ಲ ನೀರು ಹಾಕಿರೋದು? ಸಾಕಿನೇ. ಇನ್ನು ಸ್ವಲ್ಪ ಹಾಕಿ. ನೀನು ಓಕೆ ಅನ್ಬೇಕು. ಇನ್ನು ಸ್ವಲ್ಪ ನೀರು ಹಾಕಿ. ಸ್ವಲ್ಪ ಸ್ವಲ್ಪ ಹಾಕಿ. ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತು. ಎಣ್ಣೆ ಹಾಕೋಬೇಕು ಇದು, ಬಿಸಿ ಆಗಲಿ ಇದು. ಎಲ್ಲ ಒಟ್ಟಿಗೆ ತಟ್ಟ ಹಾಕ್ಬಿಡ್ಬೇಕಾ? ಹೌದು. ಇದು ಸ್ವಲ್ಪ ಮಧ್ಯೆ ಈ ತರ ಹೋಲ್ ಮಾಡ್ಕೋಬೇಕು. ಇದು ಈ ತರ ಹೋಲ್ ಮಾಡ್ಕೊಂಡ್ರೆ ನಮ್ಗೆ ಎಣ್ಣೆ ಎಲ್ಲಾ ಕಡೆನು ಹೋಗುತ್ತೆ, ಯಾಕಂದ್ರೆ ಕೆಳಗಡೆ ಇದು ಬೇಯಬೇಕಲ್ವಾ. ಎಣ್ಣೆ ಮಧ್ಯೆ ಹಾಕೊಂಡ್ರೆ ಎಲ್ಲಾ ಕಡೆಗೂ ಹದವಾಗಿ ತಿನ್ಬೇಕು ಅಂತ ಅನಿಸ್ತಾ ಇದೆಯಾ? ಅದು ಗೊತ್ತಿಲ್ಲ, ಯಾಕಂದ್ರೆ ನೀವೇ ತಿನ್ಬೇಕು ಅಂತ ಅವಾಗೆಲ್ಲ ಚಡ್ಪಡ. ಒಂದ್ ಚಾಕು ಕೊಡಿ. ಅಬ್ಬಾ, ತಗೊಳ್ಳಿ. ಇದು ಹಂಚ್ಕೊಂಡ್ ತಿನ್ಬೇಕು ಅಂತ ಹೇಳ್ತಾರೆ. ನಾವ್ ಮೂರ್ ಜನ ಇದೀವಿ. ಹೌದು. ಎಷ್ಟ್ ಕಟ್ ಮಾಡ್ಲಿ? ಒಂದ್ ನಾಲ್ಕ್ ಮಾಡಿ. ನಾಲ್ಕ್ ಪೀಸ್ ಸಾಕಾ? ಹಾ ಸಾಕು. ಕಟ್ ಮಾಡ್ಕೋಬೇಕು ಈ ತರ. ಸೊ ಇದನ್ನ ಟೇಸ್ಟ್ ಮಾಡೋ ಸಮಯ ಬಂದಿದೆ. ಕವಿತಾ ಅವ್ರನ್ನ ಕಲ್ಸ್ಬಿಡೋಣ, ಬನ್ನಿ. ಸೊ ರೆಡಿ ಆಗಿದೆ ಬೇಸನ್ ಕಟ್ಲೆಟ್. ಬೇಸನ್ ಕಟ್ಲೆಟ್ ತುಂಬಾ ಈಸಿ, 5 ನಿಮಿಷದಲ್ಲಿ ರೆಡಿ ಆಗುತ್ತೆ. ನೀವೇ ನೋಡಿದ್ರಲ್ಲ. ಹೌದು. ಟೇಸ್ಟ್ ಮಾಡಿ ಕರೆಕ್ಟ್ ಆಗಿ ಹೇಳಿ, ನಮಗಾದ್ರೆ ಇದ್ಬಿಡ್ತಾರೆ, ನೀವೇ ಕರೆಕ್ಟ್ ಆಗಿ ಹೇಳ್ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾಗೆ ಫ್ರೆಂಡ್ಸ್, ತುಂಬಾ ಟೇಸ್ಟಿ ಆಗಿರೋ ಬೇಸನ್ ಕಟ್ಲೆಟ್ ರೆಡಿ ಆಗಿದೆ. ಬೇಸಿನ್ ಕಟ್ಲೆಟ್ ಬೇಕಾಗುವ ಸಾಮಗ್ರಿಗಳು ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಓಂಕಾಳು, ಉಪ್ಪು, ಸೋಡಾ ಮತ್ತು ಎಣ್ಣೆ. ಮಾಡುವ ವಿಧಾನ: ಬೌಲ್ಗೆ ಕಡಲೆ ಹಿಟ್ಟು, ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಓಂಕಾಳು, ಉಪ್ಪು, ಸೋಡಾ, ನೀರು ಹಾಕಿ ಕಲಸಿ ಬಾಣಲಿಗೆ ಹಾಕಿ ತಟ್ಟಿ ಎಣ್ಣೆ ಹಾಕಿ ಬೇಯಿಸಿಕೊಂಡು ಕಟ್ ಮಾಡಿದ್ರೆ ಬೇಸಿನ್ ಕಟ್ಲೆಟ್ ಸವಿಯಲು ಸಿದ್ಧ.